ನಮ್ಮನೆಯುವರಾಣಿ, ಹೇ ನಮ್ಮನೆಯುವರಾಣಿ. ಏನಾಗ್ಬೇಕಾಗಿತ್ತು? ಕಾಲ್ ಮಾಡ್ಬೇಕು ಅಂತಾನೆ ಇದ್ರು ಸರ್, ಆದ್ರೆ ಪಾಪ ಬಿಜಿ ಇದ್ರಲ್ವಾ, ಕಾಲ್ ಮಾಡೋಕ್ಕಾಗ್ಲಿಲ್ಲ. ಬೇಗ ಫೋಟೋ ಕಾಪಿ ಕೊಟ್ಬಿಡಿ ಸರ್, ಇಟ್ಸ್ ಅರ್ಜೆಂಟ್. ಅಂದಾಗೆ ಅಹಲಿ ಅವ್ರಿಗೆ ನೀವೇನಾಗ್ಬೇಕು? ಒಂದ್ ಕಾಪಿ ಸಾಕಾ? ಹಾ ಹಾ ಸರ್, ಸಾಕು ಸಾಕು. ಸರ್, ಅದ್ ಯಾವ ಕೇಸು, ಏನು ಅಂತ ಹೇಳ್ತೀರಾ? ಸುಳ್ಳು ಹೇಳ್ಕೊಂಡು ಬಂದಿದ್ದು ಅಲ್ಲದೆ ಕೇಸ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತಾ ಇದೀಯಾ? ನಡಿಯಮ್ಮ, ಆಚೆ ನಡಿಯಮ್ಮ, ಇಲ್ಲ ಅಂದ್ರೆ ಪೊಲೀಸ್ ನೌಕರಿಸ್ಬಿಟ್ಟು ನಿನ್ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ. ಈಗ ಇದು ನಿನ್ ಜಾಣತನಕ್ಕೆ ಸವಾಲು ಕಣೆ. ಸಾವಿರಾರು ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ತೀಯಾ, ಯಾವ್ದಾರು ಒಂದ್ ಐಡಿಯಾನ ಯುಟಿಲೈಸ್ ಮಾಡ್ಕೋ. ಹೀಗಾದ್ರೂ ಮಾಡಿ ಆ ಲಾಯರ್ ಅಸಿಸ್ಟೆಂಟ್ ಬಾಯ್ನ ಬಿಡಿಸ್ಲೇಬೇಕು. ಹೌದ್ರಿ, ಎಲ್ಲ ದೇವ್ರ ಕೃಪೆ. ಏನಮ್ಮ ಇಷ್ಟ ಅವಂತರ ಆದ್ರೂ ನಿಮ್ ಮಗಳು ಮದುವೆ ಮಾಡ್ತಾ ಇದ್ದೀರಲ್ಲ, ಅದೇನ್ ಅದೃಷ್ಟ ಮಾಡಿದ್ಲು ನಿಮ್ ಮಗಳು. ಹುಡುಗಿ ಅಂತ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಕೇಳ್ತಾ ಇರೋದೇ. ಚಪ್ರ ಹಾಕೋರು ಇನ್ನೂ ಬಂದೇ ಇಲ್ಲ, ಅವ್ರಿಗೆ ಫೋನ್ ಮಾಡಿದ್ಯಾ? ಅವ್ರು ಏನು ವಿಚಾರಿಸ್ಲೇ ಇಲ್ಲ. ಅಯ್ಯೋ ಅಮ್ಮ, ಅವ್ರ ಹತ್ರ ಮಾತಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದಾರ. ನೀ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನೇ ಮಾಡ್ಲಿ, ನಿಮಗೆ ಡೌಟ್ ಬಂದ್ಬಿಡುತ್ತೆ ನಾನು ನಿನ್ ಮಗಳೋ ಇಲ್ವೋ ಅಂತ. ಸಾಕು ಸಾಕು, ಅತಿಯಾಗಿ ಮಾತಾಡ್ಬೇಡ. ಇನ್ನೊಂದು ಅರ್ಧ ಗಂಟೆಲಿ ಮನೇಲಿ ಇರ್ಬೇಕಷ್ಟೆ. ಇಂಪಾರ್ಟೆಂಟ್ ಕೆಲಸ, ಮದ್ವೆಗಿಂತ ಇಂಪಾರ್ಟೆಂಟ್ ಏನಿದೆ ಅವಳಿಗೆ? ಕೇಳೋದೇನ್ ಬಂತು ಹೇಳು. ಸರ್, ಅಹಲ್ಯ ಅವರು ನಮ್ಮ ಮನೆಗೆ ಸೊಸೆ ಆಗಿ ಬರ್ತಿದ್ದಾರೆ ಸರ್. ನಮ್ಮ ಇಡೀ ಕುಟುಂಬ ಅವ್ರ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದೆ. ಮದ್ವೆಗಿಂತ ಮುಂಚೆನೆ ಮಾತುಕತೆ ಆಡಿ ಎಲ್ಲ ಸರಿ ಹೋದ್ರೆ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಒಳ್ಳೇದಲ್ವಾ ಸರ್? ಈ ಕೇಸ್ ಏನಾದ್ರೂ ನಡೆಸಿದ್ರೆ ನಿಮ್ಮನ್ನ ಉಳಿಸಲ್ಲ ಅಂತ ಬೆದರಿಕೆ ಕೂಡ ಹಾಕ್ದ. ನಮ್ಮ ಲಾಯರ್ ಸರ್ ಅವ್ರ ಮೇಲೂ ಕೇಸ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಂದ ಹೋಗಮ್ಮ, ನಾನು ನೀನು ಮಾತಾಡೋದು ನೋಡಿದ್ರೆ ನಿಮ್ಮ ಹೆಂಡತಿ ನಿಮಗೆ ಡಿವೋರ್ಸ್ ಕೊಡ್ತಾರೆ ಅಂತ ಭಯನಾ? ಆಯ್ತು, ಇಲ್ಲಿಂದ ಹೋಗಮ್ಮ. ಹೌದು, ಈ ಕೇಸ್ ನಡೆಸ್ಬೇಡಿ ಅಂತ ಲಾಯರ್ಗೆ ಹೆದರ್ಸ್ತಿದ್ದಾರೆ ಅಂದ್ರೆ ಇದು ಎಂಥ ಸೀರಿಯಸ್ ವಿಷಯ ಇರ್ಬೋದಪ್ಪ. ನಾಳೆ ಬೆಳಗ್ಗೆನೆ ಪುರೋಹಿತರು ಬರ್ತಿದ್ದಾರಮ್ಮ, ಚಪ್ರದ ಶಾಸ್ತ್ರ ಎಲ್ಲ ಬೆಳಗ್ಗೆನೆ ಮುಗ್ದು ಹೋಗುತ್ತೆ. ಸುಂದರ ಅಮ್ಮರೇ, ಬಂದೆ ಬಂದೆ ಬಂದೆ. ನಾಳೆ ಚಪ್ರದ ಶಾಸ್ತ್ರಕ್ಕೆ ಎಲ್ಲ ರೆಡಿ ಇದೆಯೋ ಇಲ್ವೋ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಪ್ಪ. ಮೂರು ಸರಿ ನೋಡಿದ್ದೀನಿ, ಮೂರು ಸರಿ ನಾನು ಒಂದೇ ಒಂದು ವಸ್ತು ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಏನು ಏನದು? ಅದೇನಪ್ಪ, ಚಪ್ರದ ಪೂಜೆಗೆ ಹಾರ ಇಲ್ಲ. ನೀನು ಸುಮ್ಮನೆ ಇವಳನ್ನ ತಲೆ ಮೇಲೆ ಕೂರಿಸ್ಕೋಬೇಡ ಸುಂದ್ರ, ಕಾಯೋದು ಬೇಡ, ಹೋಗಿ ಹಾರ ತಂದ್ಬಿಡು. ಅಮ್ಮಮ್ಮ ಪ್ಲೀಸ್, ಬೇಡಮ್ಮ, ಅವಳೇ ಬರ್ತಾಳೆ, ಅವಳೇ ಎಲ್ಲನೂ ರೆಡಿ ಮಾಡ್ತಾಳೆ, ಪ್ಲೀಸ್ ಅಮ್ಮ. ಅಮ್ಮ, ಈ ಕೋಳಿ ಮರಿ ಎಲ್ಲಿ ಹೋಗಿದ್ದಾಳೆ? ಇನ್ನೆಲ್ಲಪ್ಪ ಹೋಗಿರ್ತಾಳೆ, ಅವಳು ಒಂದ್ ಜಾಗದಲ್ಲ ಇರ್ತಾಳೆ. ಫೋನ್ ಮಾಡಿ ಬೈದಿದ್ದೀನಿ, ಮದ್ವೆ ಕಾರ್ಡ್ ಯಾರ್ಯಾರಿಗೆ ಕೊಡ್ಬೇಕು ಲಿಸ್ಟ್ ಮಾಡಿ ಎಲ್ರಿಗೂ ಒಂದ್ ಕಾಪಿ ಕೊಡು ಅಂತ ಹೇಳಿದ್ದೆ, ಅದನ್ನು ಮರ್ತಿದ್ದಾಳೆ. ಕೇಳಿದ್ದಕ್ಕೆ ರೂಮಲ್ಲಿದೆ ತಗೋ ಅಂತ ಹೇಳಿದ್ಲು. ಈಗಾದ್ರೆ ಹೇಗಮ್ಮ, ಎಲ್ಲ ಕೆಲಸ ನಾ ಮಾಡ್ತೀನಿ ಅಂತ ಮೇಲ್ ಬಿದ್ದು ಬರ್ತಾಳೆ. ಕೆಲಸ ಆಗದೆ ಈ ತರ ಪೆಂಡಿಂಗ್ ಉಳಿದ್ರೆ ನಾಳೆ ಸಮಸ್ಯೆ ಆಗಲ್ವ? ಇಂಥ ಟೈಮಲ್ಲಿ ನಾವು ಟೆನ್ಷನ್ ಮಾಡಿಕೊಂಡು ನಮ್ಮವ್ರನ್ನ ನೋಯಿಸಿ ಅವ್ರನ್ನ ಬೈದು ಮಾತಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನಮ್ಮ ಮನೆಗೆ ಹೋಗೋವರೆಗೂ ಅವ್ರಿಗೆ ಸಮಾಧಾನ ಇರೋದೇ ಇಲ್ಲ. ನಾನೇನು ಊರು ಸುತ್ತಿದ್ದೀನ, ಯಾರು ಹೇಗಪ್ಪ ಹೇಳಿ ನಾನು? ಮೀರಾ, ಸ್ಲೋ ಸ್ಲೋ, ಅಪಘಾತಕ್ಕೆ ಅವಸರನೇ ಕಾರಣ ಅಂತ ಹೇಳ್ತಾರೆ.